ಮತ್ತೆ ಮತ್ತೆ ಬರೆಯಲು ಅವಕಾಶ ಐತೆ ಸರ್ ಅಂತ ಈಗ ಸದ್ಯಕ್ಕಂತೂ ಈಗ ಮುಂದೆ ಚೇಂಜ್ ಆಗ್ಬಿಡ್ತಿಲ್ಲ ಸರ್ ಸರ್ ಅದೇ ಗೊತ್ತಿರಲಿಲ್ಲ ಸರ್ ಅದಕ್ಕೆ ನಿರ್ಧಾರ ತಗೋತಿದ್ದಾರೆ ಅಂತ ಕೇಳಿದ್ರು ಈಗಂತೂ ಇದೆಯಪ್ಪ ಅಷ್ಟೇ ಅಷ್ಟೇ ಕೆಲ್ಸೆ ಮುಂದೆ ನಾಗೋಗಿ ಬರ್ತಿಲ್ಲ ಅದಕ್ಕೊಂದು ಯಾಕೆ ಚೇಂಜ್ ಮಾಡ್ಬೇಕಾಗ್ತ ಏನು ನಾಳೆ ಬರಲ್ಲ ಅಂತ ಅನ್ನಕ್ ಬರ್ತಾ ಇಲ್ಲ ಅದು ಕೋರ್ಟ್ ಹೇಳುತ್ತೆ ಅವನಿಷ್ಟ ಅಂತ ಅವನಿಷ್ಟ ಅದನ್ನ ಅವನ್ಗೆ ಇರೋ ಸ್ವಾತಂತ್ರ್ಯ ಬೇಕು ಅಂತ ಕಂಟಿನ್ಯೂ ಮಾಡೋದು ಬೇಡ ಅದ್ ಬಿಡು ಈಗ ಐಎಸ್ ಕೆಎಸ್ ತಗೊಂಡಿರ್ತಾರಪ್ಪ ಅವನು ಐಎಸ್ ತಗೊಂತಾನೆ ಇನ್ ಯಾಕೆ ತಗಂತೆ ಅನ್ನಕ್ ಬರ್ತಾರಪ್ಪ ಸರ್ ಆ ತರ ತಗೋಬಹುದು ಸರ್ ಅದಕ್ಕಿಂತ ಹೈ ಪೋಸ್ಟ್ ಇದ್ರೆ ಹೋಗ್ಬೋದು ಸರ್ ನೋಡಪ್ಪ ಇದೆಲ್ಲ ನಿಮ್ಗೆ ನನ್ಗೆ ಅನುಕೂಲ ಆಗುವಂತ ನಾವು ಮಾತಾಡ್ತಾ ಇದೀವಿ ನಿಮ್ಗೆ ನನ್ಗೆ ಅನುಕೂಲದ ಮಾತಾಡಕ್ ಅಲ್ಲ ನಾನು ನಾವು ಮಾತಾಡ್ಬೇಕಾದ್ರೆ ಏನ್ ರೂಲ್ಸ್ ರೆಗ್ಯುಲೇಷನ್ ಮಾತಾಡೋದು ಕೋರ್ಟ್ಗೆ ಹೋಗಿ ಅದೊಂದು ಮಾಡಿ ಎಲ್ಲ ನೀವೆಲ್ಲರೂ ತಿಳ್ಕೊಂಡು ಒಂದ್ ಐನೂರು ನೂರು ರೂಪಾಯಿ ಹಾಕೊಂಡು ಕೋರ್ಟ್ಗೆ ಮಾಡ್ಬೇಕಾಗ್ತ ನೋಡಿ ಅದರ್ವೈಸ್ ನಂಗೆ ಗೊತ್ತಿರೋ ಹಂಗೆ ಎಲ್ಲರೂ ಅಧಿಕಾರ ಇದೆಯಪ್ಪ ಇದನ್ ಮಾಡಬಾರ್ದು ಅಂತ ಅವನಿಗೆ ಹ್ಯಾಸ್ ಗಾಟ್ ಕೆಪಾಸಿಟಿ ಓಕೆ ಸರ್ ಓಕೆ ಸರ್ ಅಂದ್ರೆ ನಾವು ಕೋರ್ಟ್ ಅವನೇನ್ ಅಲ್ಲೇ ಅಲ್ಲೇ ಅವ್ನು ತಗೊಳಲ್ಲ ಅವ್ನ್ ತಗೊಂಡ್ರೆ ಎಲ್ಲಿ ತಗಂತಾನೆ ಬೇರೆ ತಗಂತಾನೆ ಸರ್ ಸರ್ ಅವನಿಗೆ ಅಧಿಕಾರ ಇದೆಯಪ್ಪ ನನ್ ಪ್ರಕಾರ ನೀವು ಸುಮ್ನೆ ಆರ್ಗ್ಯೂ ಮಾಡ್ತಾ ಇರ್ತೀರ ಭಜನ ಮಾಡ್ತಾ ಇರ್ತೀರ ಬೆಳಗ್ಗೆ ಫೋನ್ ಇಟ್ಟರೆ ತಪ್ಪು ಅನ್ಸ್ಬಿಡ್ತೀರ ಅಷ್ಟ ಆರ್ಗ್ಯುಮೆಂಟ್ ನಡೀತಾ ಇರತ್ತೆ ಬೇಸಿಕಲಿ ಇಟ್ ಇಸ್ ರೈಟ್ ಅಂಡ್ ಯು ಕ್ಯಾನ್ ಟೇಕ್ ಸರ್ ಅಂದ್ರೆ ಸದ್ಯಕ್ಕಂತೂ ಅವಕಾಶ ಇದೆ ಅವರಿಗೆ ಸದ್ಯಕ್ಕೆ ಎಲ್ಲ ಯಾವುದೇ ಟೈಮ್ ಅನ್ನು ಅವಕಾಶ ನಾವು ಕೇಳಿಸ್ಕೊಳಲ್ಲ ಸರ್ ಸರ್ ಅಂದ್ರೆ ಏನಾದ್ರು ಇನ್ನೊಂದ್ಸಲಿ ಎಕ್ಸಾಮ್ ತಗೋದ್ರಲ್ಲಿ ಅಪಾಯಿಂಟ್ಮೆಂಟ್ ಮಾಡ್ತೀನಿ ಅಂದ್ರೆ ತಪ್ಪು ಈ ಕಾಂಪಿಟಿಂಗ್ ಇಟ್ ಇಸ್ ಗರ್ಲ್ ಕೆಪಾಸಿಟಿ ಆಗಲ್ಲ ಕೆಪಾಸಿಟಿ ಸರ್ ಅಂದ್ರೆ ಈಗಿನ ಕಾನೂನು ಪ್ರಕಾರ ಅವ್ರಿಗೆ ಅವಕಾಶ ಇದೆ ಅಂದ್ರೆ ನಾವು ಈಗ ಕಾನೂನಿಗೆ ಪ್ರಶ್ನೆ ಮಾಡ್ಲಿಕ್ಕೆ ಹೋದ್ರೆ ಅವ್ರೇನಾದ್ರು ಮುಂದೆ ಚೇಂಜ್ ಮಾಡಿದ್ರೆ ಆ ತರ ಆಗುವುದಲ್ಲ ಸರ್ ಅಂದ್ರೆ ಸರ್ ಈಗಿನ ಕಾನೂನು ಪ್ರಕಾರ ಈಗ ಅವ್ರಿಗೆ ಅವಕಾಶ ಇದೆ ಸರ್ ಅದನ್ನೇನಾದ್ರೂ ಸರ್ ಅದನ್ನೇನಾದ್ರೂ ನಾವು ಚೇಂಜ್ ಮಾಡಿ ಅಂತ ಹೇಳಿದ್ರೆ ಅದು ಆಗ್ಬೋದಲ್ಲ ಸರ್ ಸರ್ಕಾರದ ಲೆವೆಲ್ ಚೇಂಜ್ ಮಾಡಕ್ ಬರಲ್ಲ ಐದು ಸಮ